ಈ ಕಾಲುದಾರಿಯಲ್ಲಿ ನೆಟ್ಟಗೆ ಹೋದರೆ ಎಡಕ್ಕೆ ಒಂದು ದೊಡ್ಡ ಈಚಲವನ ಇದೆ. ಅಲ್ಲೇ ಸ್ವಲ್ಪ ಹೊತ್ತು ಮರೆಯಾಗಿ ಕಾದಿರು. ಅರುಣೋದಯ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ನೋಡೋದಕ್ಕೆ ಹುಚ್ಚಿನ ಕಂಡ್ರು, ಅಸಾಮಾನ್ಯ ವ್ಯಕ್ತಿ. ಬಡಬಲನ ಆಂಜನೇಯನ ಉಪಾಸಕರು. ಬೆಳ್ಳಿಚಿಕ್ಕಿ ಸುಬ್ರಹ್ಮಣಿ ಅಂತ ಅವರ ಹೆಸರು. ಯಾರು ಯಾವುದೇ ಭಾಷೆಯಲ್ಲೇ ಮಾತಾಡಲಿ, ಅವರು ಅದೇ ಭಾಷೆಯಲ್ಲೇ ಮಾತಾಡುವಂತ ಸಾಮರ್ಥ್ಯಶಾಲಿ. ಎದುರಿಗೆ ಯಾರೇ ಕಾಣಲಿ, ಅವರ ಭೂತ ಭವಿಷ್ಯಗಳನ್ನೆಲ್ಲ ಲೀಲಾಜಾಲವಾಗಿ ಅರಿಯಬಲ್ಲ ಮಹಾಜ್ಞಾನಿಯವರು. ನೀವು ಅಲ್ಲೇ ಕಾದಿದ್ದು ಅವರ ಅನುಗ್ರಹ ಸಂಪಾದಿಸಿಕೊಂಡ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ. ಹೆದರಬೇಡಿ, ನಂಬಿಕೆ ಇಟ್ಟು ಪ್ರಯತ್ನಿಸಿ. ಆ ಗುರುವಾಯೂರಪ್ಪ ನಿಮ್ಗೆ ಒಳ್ಳೇದು ಮಾಡಿ. ವಿಶ್ವ, ಏನ್ ಯೋಚಿಸ್ತಾ ಇದ್ದೀಯಪ್ಪ? ದೇವರೆಲ್ಲ ಕಾಪಾಡ್ತಾನೆ. ನುಡುಪೇಡ ವಿಶ್ವ, ಎಲ್ಲ ಸರಿ ಹೋಗುತ್ತೆ. ನಿನಗೆ ಆ ಉಗ್ರೈನ ಒತ್ತೋರಿಸ್ಬೇಕು ಅಂತ ಚಲ ತಾನೆ? ಹಾಗಾದ್ರೆ ನಾನು ಹೇಳಿದಾಗ ಒಂದು ಕೆಲಸ ಮಾಡ್ತೀಯ? ಕೇರಳದಲ್ಲಿ ನಮ್ಮೂದ್ರಿ ಅಂತ ಒಬ್ರು ಪರಿಚಯಿಸ್ತಿದ್ದಾರೆ. ಅವರು ಮೋಡಿ ವಿದ್ಯದಲ್ಲಿ ತುಂಬಾ ಪ್ರವೀಣರು. ನಾನೊಂದು ಕಾಗದ ಬರ್ಕೊಡ್ತೀನಿ, ನೀನು ಅವ್ರನ್ನ ಹೋಗಿ ನೋಡು, ನಿನ್ಗೆಲ್ಲ ಒಳ್ಳೇದಾಗುತ್ತೆ. ಈ ಆಂಜನೇಯನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ. ತುಂಬಾ ಅನ್ಯಾಯಾಗಿದೆ ನಿಮ್ಗೆ, ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ಮುತ್ತಣ್ಣ ನಾನು ಬಾಲ್ಯ ಸ್ನೇಹಿತರು, ಅವರೇ ನಿಮ್ಮನ್ನು ಕಳಿಸಿರೋದ್ಮೇಲೆ ನನ್ನ ಕೈಲ ಸಹಾಯ ಮಾಡ್ತೀನಿ. ನೀವೀಗ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಬೆಳಿಗ್ಗೆ ಹೇಳ್ತೀನಿ. ನೋಡಿ ಇವ್ರೆ, ಏನಪ್ಪ ರಾತ್ರಿ ಎಲ್ಲ ನಿದ್ದೆ ಬರಲಿವೆ? ನಿನ್ ನೆರೆಯಲ್ಲಿ ಉರಿತಾ ಇರೋ ಜ್ವಾಲೆ ಆರುವರೆಗೂ ನಿನ್ನ ನಿದ್ರೆ ಎಲ್ಲಪ್ಪ ಬರುತ್ತೆ. ನಡಿ ನಡಿ, ಕೈಕಾಲು ಮುಖ ತೊಳ್ಕೋ, ಹೋಗೋಣ. ಕಾಲುದಾರಿಯಲ್ಲಿ ನೆಟ್ಟಗೆ ಹೋದರೆ ಎಡಕ್ಕೆ ಒಂದು ದೊಡ್ಡ ಈಚಲವನ ಇದೆ. ಅಲ್ಲೇ ಸ್ವಲ್ಪ ಹೊತ್ತು ಮರೆಯಾಗಿ ಕಾದಿರು. ಅರುಣೋದಯ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ನೋಡೋದಕ್ಕೆ ಹುಚ್ಚಿನ ಕಂಡ್ರು, ಅಸಾಮಾನ್ಯ ವ್ಯಕ್ತಿ. ಬಡಬಲನ ಆಂಜನೇಯನ ಉಪಾಸಕರು. ಬೆಳ್ಳಿಚಿಕ್ಕಿ ಸುಬ್ರಹ್ಮಣಿ ಅಂತ ಅವರ ಹೆಸರು. ಯಾರು ಯಾವುದೇ ಭಾಷೆಯಲ್ಲೇ ಮಾತಾಡಲಿ, ಅವರು ಅದೇ ಭಾಷೆಯಲ್ಲೇ ಮಾತಾಡುವಂತ ಸಾಮರ್ಥ್ಯಶಾಲಿ. ಎದುರಿಗೆ ಯಾರೇ ಕಾಣಲಿ, ಅವರ ಭೂತ ಭವಿಷ್ಯಗಳನ್ನೆಲ್ಲ ಲೀಲಾಜಾಲವಾಗಿ ಅರಿಯಬಲ್ಲ ಮಹಾಜ್ಞಾನಿಯವರು. ನೀವು ಅಲ್ಲೇ ಕಾದಿದ್ದು ಅವರ ಅನುಗ್ರಹ ಸಂಪಾದಿಸಿಕೊಂಡ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ. ಹೆದರಬೇಡಿ, ನಂಬಿಕೆ ಇಟ್ಟು ಪ್ರಯತ್ನಿಸಿ. ಆ ಗುರುವಾಯೂರಪ್ಪ ನಿಮ್ಗೆ ಒಳ್ಳೇದು ಮಾಡಿ. ಹೋಗ್ಬೇಕು.